ದಾವಣಗೆರೆಯಲ್ಲಿ ಇದುವರೆಗೂ ದಂಗಲ್ ಕಂಡಸರ ನಡುವೆ ಇತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ವರ್ಷ ಸಿದ್ದೇಶ್ವರ್ ಈಗ ನಡೀತಾ ಇತ್ತು ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ನಡುವಿನ ಕಾಳಗ ದಾವಣಗೆರೆಯಲ್ಲಿ ಮಹಿಳೆಯರ ಮೆಗಾ ಫೈಟ್ ಶುರುವಾಗಿದೆ ಈ ಕ್ಷೇತ್ರದಲ್ಲಿ ಸತತವಾಗಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಯ್ತಾ ಬರ್ತಿದ್ದಾರೆ ಬಿಜೆಪಿಯ ಭದ್ರಕೋಟಿಯಾಗಿ ದಾವಣಗೆರೆ ಉಳ್ಕೊಂಡಿದೆ ವಿನಯ್ ಕುಮಾರ್ ಕುರುಬ ಸಮುದಾಯಕ್ಕೆ ಸೇರಿದವರು ಇನ್ಸೈಟ್ ಅಕಾಡೆಮಿ ಅವರು ಅಸಿಡೆಂಟ್ ಆಗಿದ್ದರು ಅವ್ರು ಟಿಕೆಟ್ ಮಿಸ್ ಆಯಿತು ಪ್ರಭಾ ಮಲ್ಲಿಕಾರ್ಜುನ್ ಟಿಕೆಟನ್ನು ಪಡ್ಕೊಂಡ್ರು ಅದೊಂದು ಸಿಟ್ಟಿದೆ ಕುರುಬ ಸಮುದಾಯಕ್ಕೆ ನಮ್ಮ ನಮ್ಮ ಹುಡುಗ ನಮ್ಮ ಜಾತಿಯವನು ಒಳ್ಳೆ ಒಳ್ಳೆಯ ಹುಡುಗ ಅವನಿಗೆ ಟಿಕೆಟ್ ಕೊಡಬೇಕಾಗಿತ್ತು ತಪ್ಪಿಸ್ಬಿಟ್ರಲ್ಲ ಅಂತ ಸೊ ಅದು ಕಾಂಗ್ರೆಸ್ಗೆ ಶಾಪ ಆಗುತ್ತಾ ಬಿ ಜೆ ಪಿಗೆ ವರ ಆಗುತ್ತಾ ಅಂತ ನೋಡಬೇಕು ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಕೂಡ ಒಂದು ರೀತಿ ರೆಬಲ್ಲೆ ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧವಾಗಿ ಹಂಗಂತ ಪಿಲಿ ಏನೆಲ್ಲ ಚೆನ್ನಾಗಿದೆ ಅಂತೀನಿಲ್ಲ ನಮ್ಮ ಹೊನ್ನಾಳಿಯ ರೇಣುಕಾಚಾರ್ಯ ರೆಬಲ್ ರವೀಂದ್ರನಾಥ್ ರೆಬಲ್ ಹರಪ್ನಹಳ್ಳಿ ಮಾಜಿ ಶಾಸಕ ಮಾಜಿ ಸಚಿವ ಕರ್ಣಾಕರ್ ರೆಡ್ಡಿ ರೆಬಲ್ ಬಿ ಜೆ ಪಿಯಲ್ಲೂ ಕೂಡ ಭಿನ್ನಮತ ಇದೆ ಸಿದ್ದೇಶ್ವರ್ ಕಾರಣಕ್ಕೆ ಕಾಂಗ್ರೆಸ್ಸಲ್ಲೂ ಭಿನ್ನಮತ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾರಣಕ್ಕೆ ಕಾಂಗ್ರೆಸ್ ಮನೆ ಮನೆ ಕೂಡ ಕೊತ್ತ ಕೊತಾ ಬಿಜೆಪಿ ಮನೆ ಕೂಡ ಕೊತ ಕೊತಾ ಈ ಗ್ಯಾಪಲ್ಲಿ ಗಾಯತ್ರಿ ವರ್ಸಸ್ ಪ್ರಭಾ ಮಹಿಳೆಯರ ಮೆಗಾ ಫೈಟ್ ಗೆಲ್ಲೋದು ಯಾರೋ ಸಹಜವಾದ ಪ್ರಶ್ನೆಗಳು ಎರಡೂ ಪಕ್ಷದಲ್ಲಿ ಭಿನ್ನಮತ ಇರುವ ಕಾರಣ ಇದು ಕಡೆ ಗಳಿಗೆಯ ಲೆಕ್ಕಾಚಾರಗಳನ್ನ ನೋಡಬೇಕಾಗುತ್ತೆ ಸಿದ್ದೇಶ್ವರ್ ಮಗ ಇದೆ ಫೈಟ್ ಅವರ ಮಹೆ ವೈಫ್ ನಿಂತಿದ್ದಾರೆ ಈಗ ಸೊ ಪ್ರಭಾ ವಿರುದ್ಧ ಪ್ರಭಾ ವರ್ಸಸ್ ಗಾಯತ್ರಿ ಬಟ್ ಈಗೇ ನೋಡಿದಾಗ ಬಹುತೇಕ ರೇಣುಕಾಚಾರ್ಯ ವಾರ್ನಿಂಗ್ ಆಗಿದೆ ಯಾಕೆ ಹಿಂಗೆ ಇವೆಲ್ಲ ನಡೆಯಲ್ಲ ಅಂತ ಹಾಗಂತ ರೇಣುಕಾಚಾರ್ಯ ಒಬ್ಬರು ಕಾಂಗ್ರೆಸ್ ಓಟ್ ಹಾಕ್ಸಲ್ಲ ಅವ್ರ ಅವ್ರೇಗನೆಷ್ಟು ಅಲ್ಲಿ ಶಾಂತನಗೌಡರು ಎಮ್ ಎಲ್ ಎ ಹೊನ್ನಾಳಿಯಲ್ಲಿ ಸೊ ಹಾಗಾಗಿ ಆದರೆ ಒಂದು ಕುರುಬ ಸಮುದಾಯದ ಸಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಚರ್ಚೆ ಇದೆ ಬಟ್ ಎಲ್ಲವನ್ನ ಮರೆತು ಯಾಕೆಂದರೆ ಸಾಮಾನ್ಯ ಬರೀ ಲಿಂಗಾಯತ್ರೆ ರಾಜಕೀಯ ಮಾಡಬೇಕಾ ಸಣ್ಣ ಪುಟ್ಟ ಸಮುದಾಯದವ್ರು ರಾಜಕೀಯ ಮಾಡಬಾರ್ದಾ ಅಯ್ಯಿಂದ ವರ್ಗ ಬೆಳಿಬಾರ್ದು ಅನ್ನೋ ಪ್ರಶ್ನೆ ಒಂದು ಕಡೆ ಮುಸಲ್ಮಾನರು ಕೂಡ ಶಾಮ್ನೂರವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅತಿ ಹೆಚ್ಚು ಜನಸಂಖ್ಯೆಯದು ಮುಸಲ್ಮಾನರು ಟಿಕೆಟ್ ಮಾತ್ರ ಶಾಮನ ಶಿವಶಂಕರಪ್ಪ ಅವ್ರಿಗೆ ಯಾಕೆ ಅನ್ನೇ ಪ್ರಶ್ನೆ ಭಾಳಷ್ಟು ಮುಸಲ್ಮಾನರ ಉದ್ಭವ ಆಗಿತ್ತು ಈಗ ಕುರುಬ ಸಮುದಾಯದ ವಿನಯ್ಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನೋ ಆ ಸಿಟ್ಟು ಕೂಡ ಪ್ರಭಾ ಮಲ್ಲಿಕಾರ್ಜುನ ಮೇಲಿದೆ ಅಟ್ ದಿ ಸೇಮ್ ಟೈಮ್ ಗಾಯತ್ರಿ ಸಿದ್ದೇಶ್ವರ ಮೇಲೂ ಹೊನ್ನಾಳಿಯ ರೇಣುಕಾಚಾರ್ಯ ಕಣಾಕರ್ ರೆಡ್ಡಿ ಇವರೆಲ್ಲರದ್ದು ಕೂಡ ವಿರೋಧ ಇದೆ ಈ ವಿರೋಧದ ನಡುವೆ ದಾವಣಗೆರೆ ದಂಗಲ್ನಲ್ಲಿ ಚುನಾವಣಾ ಹೋರಾಟದಲ್ಲಿ ಗೆಲ್ಲೋದು ಯಾರು ಬಿಜೆಪಿಯ ಗಾಯತ್ರಿ ಸಿದ್ದೇಶ್ ಅವರ ಅಥವಾ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ ಅವರ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫೈನಲ್ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ